ಗಡಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಮಿತ್ ಶಾ ಭೇಟಿ ವಿಚಾರಕ್ಕೂ ಕೂಡ ಬೊಮ್ಮಾಯಿ ಅವರು ಮಾತನಾಡಿದರು. ಗಡಿ ಚರ್ಚೆ ಮಾಡಲು ಅಮಿತ್ ಶಾ ಆಹ್ವಾನ ನೀಡಿದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಪ್ರಸ್ತಾಪ ಮಾಡಿದರೆ ನಾನು ಚರ್ಚಿಸುತ್ತೇನೆ, ಸುಪ್ರೀಂ ವರದಿ ಬಗ್ಗೆ ಗೃಹ ಸಚಿವರಿಗೆ ತಿಳಿಸುತ್ತೇನೆ, ನಾನು ನಿಯಮಗಳನ್ನು ಗೃಹ ಸಚಿವರ ಮುಂದೆ ಇಡ್ತೇನೆ ಅಂತ, ಗಡಿ ಜಿಲ್ಲೆಗಳ ಪರಿಸ್ಥಿತಿ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಕರೆದಿರೋದೇ ಎರಡು ಮುಖ್ಯಮಂತ್ರಿಗಳು, ಅದಕ್ಕೋಸ್ಕರ ಆಗ ಚರ್ಚೆ ಆಗುತ್ತೆ. ಅಲ್ಲಿ ನಮ್ಮ ನಿಲುವೇನಿದೆ ನಾವು ಹೇಳ್ತೀವಿ. ಈಗಾಗಲೇ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟು, ಅದಾದಮೇಲೆ ಏನೆಲ್ಲ ಪ್ರಕ್ರಿಯೆ ನಡೀತು, ಆಮೇಲೆ ಫೈನಲ್ ಆದಮೇಲೆ ಏನಾಗಿದೆ, ಈಗಿರುವಂಥ ಸುಪ್ರೀಂ ಕೋರ್ಟ್ ಕೇಸ್ವರೆಗೂ ಎಲ್ಲ ಮಾಹಿತಿಗಳನ್ನು ನಾನು ಗೃಹ ಸಚಿವರಿಗೆ ಕೊಡ್ತಾ ಇದ್ದೇನೆ. ಮತ್ತು ಸಂವಿಧಾನದ ಪ್ರೊವಿಷನ್ಸ್ ಏನಿದೆ, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಿನ ಪ್ರೊವಿಷನ್ಸ್ ಏನಿದೆ, ಮತ್ತು 2004 ಆಗಿರೋ ಪಿಟಿಷನ್ ಇನ್ನೂ ಸುಪ್ರೀಂ ಕೋರ್ಟ್ ಕೈಗೆತ್ಕೊಂಡೇ ಇಲ್ಲ, ಇದೆಲ್ಲವನ್ನೂ ಹೋಮ್ ಸೆಕ್ರೆಟ್ರಿಗೆ ನಾನು ಮನವರಿಕೆಯನ್ನು ಮಾಡಿಕೊಡ್ತೀನಿ. ಕೆಲವು ತೊಂದರೆಗಳಾಗಿದೆ, ಈಗ ಅದರ ಸಮೀಕ್ಷೆ ಮಾಡ್ತಾ ಇದ್ದೆ. ವಿಶೇಷವಾಗಿ ಬೆಳೆಗಳ ಮೇಲೆ ಏನು ಪ್ರಭಾವ ಆಗಿದೆ ಅನ್ನುವಂಥದ್ದು, ಈಗ ನಮಗೆ ರಾಗಿ ಬೆಳೆದು ನಿಂತಿದೆ, ಕಟಾವು ಆಗಲಿಲ್ಲದವ್ರು ಪರವಾಗಿಲ್ಲ, ಕಟಾವು ಮಾಡಿದ್ರೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಎಲ್ಲ ವರದಿಗಳು ಬಂದಿದೆ. ಸಂಪೂರ್ಣವಾದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಮಾಹಿತಿ ತರಿಸ್ತಾ ಇದೆ. ಈಗ ನಾನಂತೂ ಆಫೀಷಿಯಲಿ ಇರುವಂಥದ್ದು ಈ ಗಡಿ ವಿಚಾರದಲ್ಲಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.